ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ವಿಲಾಸ್ಗೆ ಹೋಗ್ತಾ ಇದ್ದೀವಿ. ವಿಲಾಸದ ಪೂಜೆ ಇತ್ತಲ್ಲ, ಸೊ ಗೃಹಪ್ರವೇಶದ ಪೂಜೆ, ಅದ್ರ ವಿಡಿಯೋ ಈಗ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಶುರು ಮಾಡಿದೆ. ಇನ್ನೂ ಸ್ವಲ್ಪ ಇವಾಗ ನಾವು ವಿಲಾಸ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ವಿಲಾಸ ಒಳಗಡೆ ಹೋಗ್ತಾ ಇದ್ದಂಗೆ ನಮಗೆ ಯಾವುದೋ ಒಂದು ಕಾಟೇಜ್ ಗೆಸ್ಟ್ ಹೌಸ್ ಹೋಗೋ ಥರ ಅನಿಸುತ್ತೆ. ಸೊ ಒಳಗಡೆ ಹೋಗಿದ ತಕ್ಷಣ ಇದು ಈ ಗಣೇಶ ಬಂದುಬಿಟ್ಟು ಒಂದೇ ವುಡ್ ಪೀಸಲ್ಲಿ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ಸ್ಕಲ್ಪ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಒಂದೇ ಪೀಸಲ್ಲಿ ಕೆತ್ತನೆ ಮಾಡಿರೋದು ಇದು ಗಣೇಶ ಮರದ್ದು. ಮತ್ತು ಹಾಗೆ ಒಳಗಡೆ ಹೋದ್ವಿ, ಇಲ್ಲಿ ಔಟು ವಿಲಾಸ ಗ್ರೌಂಡ್ ಫ್ಲೋರಲ್ಲಿ ಹೊರಗಡೆ ಇದು ಹೂವ ಕಟ್ತಾರಲ್ಲ, ಅವರು ಬಂದಿದ್ದರು. ಸೊ ಅವರು ಬಂದು ಎಲ್ಲ ಡೆಕೋರೇಷನ್, ಮನೆ ಒಳಗಡೆ ಡೆಕೋರೇಷನ್ ಮಾಡಲಿಕ್ಕೆ ಎಲ್ಲ ಹೂವು ಅರೇಂಜ್ ಮಾಡುವಾಗ ಫ್ಲವರ್ಸ್ ಬೊಕೇಸ್ ಎಲ್ಲ ಮಾಡಿಕೊಂಡು ವಾಲ್ ಹ್ಯಾಂಗಿಂಗ್ಸು ಡೋರ್ ಹ್ಯಾಂಗಿಂಗ್ಸ್ ಎಲ್ಲ ಇವರೇ ಮಾಡಿಕೊಟ್ಟಿದ್ರು. ನೋಡಿ, ಇದೆಲ್ಲ ಇವರೇ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿಕೊಟ್ರು ಹೂವು ಅರೇಂಜ್ಮೆಂಟ್ಸ್ ಎಲ್ಲ. ನೋಡಿ, ಈ ಕಡೆ ಒಂದು ಬೊಕ್ಕೆ ಇದೆ, ಈ ಕಡೆ ಒಂದು ಬೊಕ್ಕೆ ಇದೆ. ದೇವ್ರ ಮನೆ ಇದೆ, ಆ್ಯಕ್ಚುಲಿ ದೇವ್ರ ಮನೆಗೆ 4 ಪಿಲ್ಲರ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ನೋಡಿ, ಅಮೂಲೆಯಲ್ಲಿ ರೈಟಲ್ಲಿರೋದು ದೇವರು, ನಮ್ಮ ಪೂಜಾರಿಯವರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋರು. ಅಮ್ಮನಿಗೆ ಡೆಕೋರೇಷನ್ ಮಾಡ್ತಾ ಇದ್ದಂಗೆ ನಾವೆಲ್ಲ ಬ್ಯುಸಿಯಾಗಿದ್ದೀವಲ್ಲ, ಗೃಹಪ್ರವೇಶಕ್ಕೆ ಗೆಸ್ಟ್ಗಳು ಬಂದಿರೋರು, ಅವ್ರ ಹಿಂದೆ ಮನೆ ಕೂತಿದ್ವಿ. ಸೊ ಡೆಕೋರೇಷನ್ನ ಹೆಂಗೆ ಮಾಡ್ತಾರೆ ಅನ್ನೋದು ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಇದು ಹೊರಗಡೆದು ಎಲ್ಲ ಕೂತ್ಕೊಳ್ಳೋಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಒಳಗಡೆ. ಸೊ ಇದು ಗಣೇಶ ಆಗಿದ ತಕ್ಷಣ ಅಲ್ಲಿ ರೈಟ್ ಹೋಗಿದ ತಕ್ಷಣ ಇದು ಔಟ್ಸೈಡ್ ಎಕ್ಸಿಟ್. ಇದು ಹೊರಗಡೆ ವ್ಯೂವು, ಆ್ಯಂಪಿ ಥಿಯೇಟರ್ಸ್ ಅಂತೀವಲ್ಲ ಅದು ಇಲ್ಲಿದೆ. ನೋಡಿ, ಅಲ್ಲಿ ನೀರೆಲ್ಲ ಬೀಳ್ತದೆ. ನೋಡಿ, ಇದೆ ಆ್ಯಂಪಿ ಥಿಯೇಟರ್ಸು, ತುಂಬ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ. ಇದು ಅಲ್ಲಿಂದ ಹೊರಗಡೆ ಬಂದಾಗ ನಮ್ಮದು ಹಾಲು, ಹಾಲಲ್ಲಿ ಎಲ್ಲ ಹೂವು ಎಲ್ಲ ಡೆಕೋರೇಷನ್ ಮಾಡಿದ್ರು. ಇದು ಮೆಟ್ಲು, ಮೆಟ್ಲಲ್ಲಿ ಫುಲ್ಲು ಫ್ಲವರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದು ಟೇಬಲಲ್ಲಿ ಕಾರ್ನರ್ಸಲ್ಲಿ ಇಟ್ಟಿದ್ರು. ಇದು ದೇವ್ರ ಪೂಜೆ ಮನೆಯದು, ಮೂಲೆಯಲ್ಲಿ ಇಟ್ಟರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ಪೂಜಾರಿಯವರೆಲ್ಲ ದೇವ್ರನ್ನ ಅರೇಂಜ್ ಮಾಡಿ ಆದಮೇಲೆ ಹೋಮ ಮಾಡಬೇಕು ಅಂತೇಳಿ, ಗಣೇಶನ ಹೋಮ. ಸೊ ಅದು ಹೋಮ ಮಾಡಲಿಕ್ಕೆ ಫಸ್ಟು ಗಣೇಶರನ್ನು ಆಹ್ವಾನ ಮಾಡಲಿಕ್ಕೆ ಹೋಮ ಮಾಡಬೇಕು. ಸೊ ಹೋಮನ ಶುರು ಮಾಡ್ಕೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ದೇವತೆಯನ್ನ ಆಹ್ವಾನ ಮಾಡಿಸ್ತಾರೆ. ಸೊ ಆಹ್ವಾನ ಮಾಡಿ ಪೂಜೆ ಮಾಡಿ ಅವಾಗ ನಾವು ಬತ್ತಿಯಿಂದ ಅಗ್ನಿಯನ್ನ ದೀಪ ಅಂಟಿಸ್ಕೊಂಡು ಹೋಗ್ಬೇಕು, ಬೆಂಕಿ ಮೇಲೆ ಇಟ್ಕೊಂಡು ತೊಗೊಂಡು ಹೋಗ್ಬೇಕು. ಸೊ ತೊಗೊಂಡೋಗಿ ಅಲ್ಲಿ ಅಗ್ನಿಕೊಂಡದಲ್ಲಿ ಹಾಕಬೇಕು. ಸೊ ಅಗ್ನಿಕೊಂಡದಲ್ಲಿಟ್ಟು ಇದರಿಂದ ಪೂಜೆ ಶುರು ಮಾಡ್ಕೊಳ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು, ನಮಗಂತೂ ಖುಷಿ ಆಯಿತು ಅದು ಕೇಳಿಕೊಂಡು ನೋಡಿಕೊಂಡು ಮಾಡ್ಕೊಳ್ಳಿಕ್ಕೆ. ಸೊ ನಾನು ಹೆಲ್ಪ್ ಮಾಡ್ಕೊತ ಕೂತಿದ್ದೆ. ಸೊ ಅವ್ರು ಹೇಳೋದೆಲ್ಲ ಮಾಡಿಕೊಡ್ಬೇಕಲ್ಲ, ಸೊ ಅದರಿಂದ ನಾನು ಸಪೋರ್ಟ್ ಮಾಡ್ಕೊಂಡು ಕೊಡ್ತಿದ್ದೆ. ತುಂಬ ಖುಷಿಯಾಯಿತು. ರಾತ್ರಿ ಹೋಮ ಪೂಜೆ ಅಂತೂ ತುಂಬ ಚೆನ್ನಾಗಿತ್ತು. ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರು, ಅದು ತುಂಬ ಖುಷಿಯಾಯಿತು ಅಮ್ಮನವ್ರಿಗೆ. ನೋಡಿ, ಸ್ವತಃ ಅಮ್ಮ ಅವರೇ ಮನೆಗೆ ಬಂದಂಗಿತ್ತು. ಸೊ ತುಂಬ ಚೆನ್ನಾಗಿ ಮಾಡಿದ್ರು, ಎಲ್ಲನೂ ಒಳ್ಳೆತನದಿಂದ ಪೂಜೆ ಆಯಿತು. ರಾತ್ರಿ ಪೂಜೆ ಆಯಿತು, ರಾತ್ರಿ 2 ಆಯಿತು ನಾವು ಮಲಗಲಿಕ್ಕೆ. ಸೊ ಪೂಜೆ ಎಲ್ಲ ಮುಗಿಸ್ಕೋಬೇಕಲ್ಲ, ಎಲ್ರದ್ದು ಊಟ ಮಾಡಿಸ್ಕೊಂಡು ಮುಗಿಸ್ಕೊಂಡು ಎಲ್ಲರನ್ನ ಒಂದು ಕಡೆ ಕಲೆಕ್ಟ್ ಮಾಡಿ ಕೂರಿಸಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಟ್ರು. ತುಂಬ ಖುಷಿ ಅನಿಸ್ತು ನನಗೆ. ಸೊ ಏನು ಹೇಳೋಕ್ಕೆ ಇಲ್ಲ. ಸೊ ದೇವ್ರದ್ದು ಅಂತ ಹೇಳಿದ್ರೆ ನಾವು ದೇವ್ರದ್ದು ಪೂಜೆಯಲ್ಲಿ ಪಾಲ್ಗೊಳ್ತೀವಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಇರುತ್ತೆ. ನಾವೇ ಸ್ವತಃ ನಾವು ಇನ್ವಾಲ್ವ್ಮೆಂಟ್ ಆದರೆ ಪೂಜೆಯಲ್ಲಿ ಅದು ಇನ್ನೊಂದು ಥರ ಪುಣ್ಯ ನಮಗೆ. ಸೊ ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು ಪೂಜೆಗಳು. ಮತ್ತು ಅವರೂ ಅಷ್ಟೇ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಹೋಮ ಎಲ್ಲ ಮುಗಿಸಿದ್ರು. ಮುಗಿಸ್ಬಿಟ್ಟು ಆರತಿ ಎಲ್ಲ ಕೊಟ್ಟರು ನಮಗೆ, ಆರತಿ ಎಲ್ಲ ತೊಗೊಂಡು ಹೋಗಕ್ಕ ಭೋಜನ ಅಂತ ಇರುತ್ತಲ್ಲ ಅದು ಮಾಡಿಸಿದ್ರು. ಅದು ಮಾಡಿ ಅದೂ ಮಾಡಿಸ್ಬೇಕಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಮ್ಮನ್ನೆಲ್ಲ ಕರ್ಕೊಂಡೋಗೆಲ್ಲ ನಿಲ್ಲಿಸಿ ಅಲ್ಲಿ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ರು. ಅದು 12:30 ಆಯಿತು. ಸೊ ಅಲ್ಲೇ ಪೂಜೆ ಮುಗಿಸ್ಕೊಂಡು ಮತ್ತೆ ಬರಬೇಕಾಗಿತ್ತು. ಸೊ ನಾವೇನು ಬರೋದೇನು ಬೇಕಾಗಿಲ್ಲ, ನಾವು ಅದೇ ಮನೇಲಿ ಮಲ್ಕೊಂಡ್ವಿ. ಸೊ ಯಾರು ಪೂಜೆ ಮಾಡೋರು ಇರ್ತಾರಲ್ಲ, ಸೊ ನಮ್ಮ ಅಣ್ಣ ಮತ್ತು ನಮ್ಮ ನಾದಿನಿ ಅವರಿಬ್ಬರು ಅವ್ರ ಮನೆಗೆ ಹೋಗಿ ಅರೇಂಜ್ ಮಾಡಿ ಎಲ್ಲ ಊಟ ಆದಮೇಲೆ ಮತ್ತೆ ಪೂಜೆ ಮಾಡಬೇಕಂತ ಕರ್ಕೊಂಡ್ಬಂದು ಮತ್ತೆ ಪೂಜೆ ಕೂತ್ಕೊಂಡ್ವಿ.
ಸೊ ಬೆಳಗ್ಗೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡ್ರು. ನಾವಂತೂ ಅಲ್ಲಿ ಇರಲಿಕ್ಕಾಗಿಲ್ಲ, ಅದು ಇದು ತೆಗಿ ಅದು ಬೇಕು ಇದು ಬೇಕು ಅಂತ. ಸೊ ವೀಡಿಯೋ ಇಟ್ಕೊಂಡು ಮಾಡೋಕ್ಕಾಗಿಲ್ಲ. ಸೊ ಸೂನ ಕರ್ಕೊಂಬಂದಿದ್ರು, ಹಸು ಕರ್ಕೊಂಬಂದು ಒಳಗಡೆ ಎಲ್ಲ ಸುತ್ತಿಸಿ ಅದೆಲ್ಲ ನಾನು ನೋಡೇ ಇಲ್ಲ. ಬಟ್ ಪೂಜೆ ಎಲ್ಲ ಒಳಗಡೆ ಮಾಡ್ತಾಯಿದ್ರಂತೆ, ಅದು ನನಗೆ ಗೊತ್ತಿರಲಿಲ್ಲ. ಸೊ ನಾನು ಹೊರಗಡೆ ಒಳಗಡೆ ತಿಳ್ಕೊಂಡೇ ಇದ್ದೆ, ಅವರು ಇವರು ಬರೋದು ಅದು ಇದು ಎತ್ಕೊಡು ಅಂತಂದು. ಅದರಲ್ಲೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದೆ. ಸೊ ನನಗಂದು ಚಾನ್ಸೇ ಇರಲಿಲ್ಲ ಕ್ಯಾಮ್ರಾಮನ್ಗೆ ಬರಲಿಕ್ಕೆ, ಕ್ಯಾಮ್ರಾ ಇಟ್ಕೊಳ್ಳಿಕ್ಕೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ರು, ಮತ್ತು ಬೆಳಗ್ಗೆ ಟಿಫನು ಹಸು ಮನೆ ಒಳಗಡೆ ಕರ್ಕೊಂಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಅದಕ್ಕೆ ತಿನ್ನಿಸಿ ಮತ್ತು ಕಳಿಸ್ಕೊಟ್ವಿ. ಸೊ ಕಳಿಸ್ಕೊಟ್ಟ ಮೇಲೆ ನಾವೆಲ್ಲ ಊಟ ಮಾಡೋಕ್ಕೆ ಕೂತ್ಕೊಂಡ್ವಿ. ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತೇನ ಬರ್ತಾನೆ ಇರ್ತಾರಲ್ಲ ಗೆಸ್ಟ್ಗಳು, ಅವರೆಲ್ಲ ನಿಂತ್ಕೊಳ್ಳೋದು, ಫೋಟೋ ತೆಗೆಯೋದು, ಕ್ಯಾಮ್ರಾಮ್ಯಾನು ಎಲ್ಲ ಬಂದು ನೋಡೋದು ಎಲ್ಲ ಇತ್ತು. ತುಂಬ ಚೆನ್ನಾಗಿ ಆಯಿತು ಪೂಜೆ, ಮತ್ತು ತುಂಬ ಚೆನ್ನಾಗಿತ್ತು ಎಲ್ಲ, ಎಲ್ಲನೂ ತುಂಬ ಆರ್ಗನೈಸ್ಡ್ ಮಾಡ್ದಂಗೆ ಅರೇಂಜ್ಮೆಂಟ್ ಇತ್ತು, ತುಂಬ ಚೆನ್ನಾಗಾಗಿತ್ತು. ಸೊ ನಮಗಂತೂ ತುಂಬಾ ಖುಷಿ ಅಂದರೆ ಖುಷಿ ಆಯಿತು. ಎಲ್ಲ ಜನರು ಬಂದಿದ್ದರು ರಾತ್ರಿ, ಮನೇಲೆಲ್ಲ ತುಂಬಿದ್ರು, ಮನೆ ತುಂಬ ಇತ್ತು ಜನರು. ಸೊ ಇದೇ ಥರ ಪೂಜೆ ಮಾಡಿಕೊಂಡ್ವಿ, ಬಹಳ ಖುಷಿಯಿಂದ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಬೆಳಗ್ಗೆ ಪೂಜೆಗೆ ಹೇಳ್ಬೇಕಂತ ಹೇಳ್ಬಿಟ್ಟು 4 ಗಂಟೆಗೆಲ್ಲ ಇದ್ದು ಮತ್ತು ಸ್ನಾನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಆಯಿತು ಪೂಜೆಗಳು. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.